ನಮಸ್ಕಾರ ಎಲ್ಲರಿಗೂ. ಇವತ್ ನಾ ನಿಮ್ಗ ನಮ್ಮಮ್ಮನ ಕೈ ರುಚಿ ಜೋಳದ ರೊಟ್ಟಿ ರೆಸಿಪಿ ತಗೊಂಡ್ ಬಂದೇವಿ. ಹೆಂಗು ಕ್ವಾರಂಟೈನ್ ಪೀರಿಯಡ್ ನಡೆದೈತಿ, ನಮ್ ಕಡೆ ಸಿಕ್ಕಾಪಟ್ಟೆ ಟೈಮ್ ಐತಿ, ನಾವ್ ಯಾಕೆ ಕಲಿಬಾರ್ದು ಅಂತ ಹೇಳಿ ಈ ರೆಸಿಪಿ ನಿಮ್ಗೆಲ್ಲ ತಗೊಂಡ್ಬಂದಿನಿ. ಸೊ ನದಿ ಸ್ಟಾರ್ಟ್ ಮಾಡೋಣ. ಮೊದ್ಲಿಗ ನಾವ ಒಂದ್ ಪಾತ್ರೆ ಒಳಗ ಅರ್ಧ ಗ್ಲಾಸ್ ನೀರ್ ಕುದ್ಸಾಕಿಡೋಣ. ಇದನ್ನ ರೊಟ್ಟಿಗೆ ಜಿಗುಟ್ ಹಾಕೊಳ್ಳೋದು ಅಂತ ಹೇಳ್ತಾರೆ ನಮ್ ಕಡೆ. ಸೊ ಇದನ್ನ ಒಂದ್ ಕಡೆ ಕುದಿಯಾಕಿಡೋಣ್ರಿ. ನೆಕ್ಸ್ಟ್ ಒಂದ್ ಗ್ಲಾಸ್ ವರ್ಗು ನಾನು ಜೋಳದ ಹಿಟ್ಟು ತಗೊಂಡಿನಿ. ಇಷ್ಟು ಜೋಳದ ಹಿಟ್ಲೆ ಒಂದ್ 5-6 ರೊಟ್ಟಿ ಆಗ್ತಾವ ತೆಳ್ಳಗ್ ಬಡದ್ರ. ಪೂರ ಹಿಟ್ಟು ಹಾಕ್ಬೇಡ್ರಿ, ಸ್ವಲ್ಪ ಹಿಟ್ಟ ನಾವ ಸೈಡ್ ಇಟ್ಕೊಳ್ಳೋಣ. ಅಂದ್ರೆ ರೊಟ್ಟಿ ಬಡಿಯುವಾಗ ಇದನ್ನ ಯೂಸ್ ಆಗ್ತೈತಿ, ಮುಂದೆ ವಿಡಿಯೋ ನೋಡ್ಕೊಂತ ಹೋಗ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಹಿಟ್ಟು ಹಾಕೋತ ಸೆಂಟರ್ ಒಳಗೆ ಈ ರೀತಿ ಸ್ಪೇಸ್ ಮಾಡ್ಕೋರಿ. ನಮ್ದು ನೀರ್ ಕುದಿಯಾತೈತಿ ನೋಡ್ರಿ, ಪೂರ ನೀರ್ ಕುದ್ಸಾಕಿಡ್ಬೇಕು, ಉಗುರು ಬೆಚ್ಚ ಹಾಕೊಳಕ್ ಹೋಗ್ಬಾರ್ದ, ಹದ ಕರೆಕ್ಟ್ ಬರಂಗಿಲ್ಲ. ಈಗ ನಾವ ಈ ಸ್ಪೇಸ್ ಒಳಗ ನೀರ್ ಹಾಕೊಳತೀವಿ. ಗೊತ್ತಾತ್ಲ, ಒಂದ್ ಗ್ಲಾಸ್ ಹಿಟ್ಟಿಗ ಅರ್ಧ ಗ್ಲಾಸ್ ಕುದಿಯು ನೀರ್. ಈಗ ಇದನ್ನ ಸ್ಲೋಲಿ ನಾವ ಹಿಟ್ಟು ಕಲ್ಸ್ಕೊಂತ ಹೋಗ್ಬೇಕ ನೋಡ್ರಿ. ಹಿಂಗ ಕಲ್ಸ್ಕೋತ ಹೋಗ್ಬೇಕು, ನಾವ ಡೈರೆಕ್ಟ್ ಕೈ ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರ ನೀರ್ ಬಹಳ ಬಿಸಿ ಅದಾವ. ಸ್ಪೂನ್ಲೆ ಸ್ವಲ್ಪ 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 ಹಿಟ್ಟು ನಾದ್ಕೋತ ಹೋಗ್ಬೇಕು. ಒಮ್ಮಕ್ಲೆಲ್ಲ ಹಿಟ್ಟು ನಾದ್ಕೋಬೇಡ್ರಿ, ಗಂಟ್ ಆಗ್ತಾವ ಮತ್ ಕರೆಕ್ಟ್ ಬರಂಗಿಲ್ಲ. ನಾನ್ ನಿಮ್ಗೆ ಪೂರ ಸ್ಟೆಪ್ ಬೈ ಸ್ಟೆಪ್ ತೋರ್ಸಾಕತ್ತೀನಿ, ಬಿಕಾಸ್ ಹಿಟ್ಟು ನಾದೋದ ಬಹಳ ಇಂಪಾರ್ಟೆಂಟ್ ಪ್ರೊಸೆಸ್ ರೊಟ್ಟಿ ಒಳಗ. ರೊಟ್ಟಿ ಬಡ್ಕೊಂತ ಬಡ್ಕೊಂತ ನಾವ್ ಪ್ರಾಕ್ಟೀಸ್ ಮಾಡ್ಬೋದು. ಕರೆಕ್ಟ್ ಹಿಟ್ ಇತ್ತಂದ್ರ, ಕರೆಕ್ಟ್ ಹದ ಇತ್ತಂದ್ರ ಅಷ್ಟ ಬರ್ತೈತಿ ನಮ್ಗ ನೀಟಂಗ್ ರೊಟ್ಟಿ. ಹಿಟ್ಟು ನಾದ್ಕೊಳ್ಳುವಾಗ ನಾವ ಜೋಳದ ಹಿಟ್ಟ ಮತ್ತ ಬಿಸಿ ನೀರ ಬಿಟ್ಟೇನು ಹಾಕಿಲ್ಲ, ಉಪ್ಪು ಹಾಕೋಬಾರ್ದ. ಈಗ ಇದನ್ನ ನೀಟಂಗ್ ನಾದ್ಕೊಂಡ್ವಿ, ಸ್ವಲ್ಪ ತಣ್ಣಗಾತ, ಸ್ಪೂನಿಗೆ ಹತ್ತದ ಹಿಟ್ಟೆಲ್ಲ ತಕೊಳತೀವಿ. ಆಮೇಲೆ ಈಗ ಕೈಲೆ ನೀಟಂಗ್ ನಾದ್ಕೊಳ್ಳೋಣ. ಈಗ ಸ್ವಲ್ಪ ನೀವು ಪ್ರೆಷರ್ ಹಾಕ್ಬೇಕಾಗ್ತೈತಿ ನೋಡ್ರಿ, ಈ ರೀತಿ ನಾವು ನಾದ್ಕೋಬೇಕ, ಅಂದ್ರ ಹದ ಕರೆಕ್ಟ್ ಆಗಿ ರೊಟ್ಟಿ ಬಡಿಯಾಕ ಈಸಿ ಆಗ್ತೈತಿ ನಮಗ. ನಂಗೂ ನಮ್ಮ ಅಮ್ಮ ಅನ್ಗತ್ತೆ ರೊಟ್ಟಿ ಮಾಡಕ್ ಬರುದಿಲ್ಲ, ಈ ಕ್ವಾರಂಟೈನ್ ಪೀರಿಯಡ್ ಒಳಗ ನಾನು ಪ್ರಾಕ್ಟೀಸ್ ಮಾಡಾಕತ್ತೀನಿ. ನೀವ ಸ್ವಲ್ಪ ಹೊತ್ತ ಹಂಗ ನಾದ್ಕೊಂತ ಇರ್ಬೇಕಾಗ್ತೈತಿ. ಎಷ್ಟ ನೀವು ನೀಟಂಗ್ ನಾದ್ತಿರಲ್ಲ, ಎಷ್ಟು ಪ್ರೆಷರ್ ಹಾಕೊಂಡ್ ನಾದ್ತಿರಲ್ಲ, ಅಷ್ಟ ನೀಟಂಗ್ ನಿಮ್ ರೊಟ್ಟಿ ಬರ್ತಾವ. ಈಗ ನೋಡ್ರಿ, ಒಂದ್ ಟೆಕ್ಸ್ಚರ್ ಫಾರ್ಮ್ ಆಗ ಸ್ಟಾರ್ಟ್ ಆಗ್ತೈತಿ. ಈಗ ನೀವ ಸ್ವಲ್ಪ ಸ್ವಲ್ಪ ತಣ್ಣೀರ್ ಹಾಕೋತ ನಾದ್ಕೊಳ್ಳೋಣ. ಈಗ ನಾವು ಚಪಾತಿ ಹಿಟ್ಟ ಏನ್ ನಾದ್ಕೋತೇವಲ್ಲ ಹಂಗ ನಾವು ನಾದ್ಕೋತ ಹೋಗೋಣ. ಸ್ವಲ್ಪ ಸ್ವಲ್ಪ ನೀರ ಹಾಕೋತ. ನಮ್ ಉತ್ತರ ಕರ್ನಾಟಕದ ಮಂದಿಗ ಜೋಳದ ರೊಟ್ಟಿ ಇಲ್ಲಾಂದ್ರ ನಡಿಯಂಗೇ ಇಲ್ಲ, ನಾವು ಮುಂಜಾನೆ ನಾಷ್ಟಾಕ ಬಿಸಿ ಬಿಸಿ ರೊಟ್ಟಿ ತಿನ್ಬಿಡ್ತೇವಿ ನೋಡ್ರಿ. ಈಗ ಆಲ್ಮೋಸ್ಟ್ ಹಿಟ್ಟ ನೀಟಂಗ ಆಗಾಕತ್ತೈತಿ. ಕೆಲವೊಬ್ರಿಗ ಹಿಟ್ಟ ಸ್ವಲ್ಪ ಜಾಸ್ತಿ ಮೆದು ಬೇಕಾಗ್ತೈತಿ, ಕೆಲವೊಬ್ರಿಗೆ ಗಟ್ಟಿ ಬೇಕಾಗ್ತೈತಿ. ನಿಮ್ಗೆ ಹೆಂಗ ಹಿಟ್ಟ ರೊಟ್ಟಿ ಬಡಿಯಾಕ ಕರೆಕ್ಟ್ ಆಗ್ತೈತಲ್ಲ ಆ ರೀತಿ ನೀವು ನಾದ್ಕೋರಿ. ಎಲ್ಲೂ ಹಿಟ್ಟು ವೇಸ್ಟ್ ಮಾಡೋಂಗ ಇಲ್ಲ, ಎಲ್ಲಾ ಹಿಟ್ಟು ತಗೊಂಡ ಈಗ ನೀಟಂಗ್ ಒಂದ ಬಾಲ್ ರೆಡಿ ಮಾಡಿದ್ರ ನೋಡ್ರಿ ಈ ರೀತಿ. ಈಗ ಹಿಟ್ಟು ರೆಡಿ ಆತ, ನೆಕ್ಸ್ಟ್ ಸ್ಟೆಪ್ ರೊಟ್ಟಿ ಬಡಿಯೋದ. ಅಗಲೇನ ಹಿಟ್ಟು ಉಳಿದಿತ್ತಲ್ಲ ಆ ಹಿಟ್ಟನ್ನ ಸ್ವಲ್ಪ ಇಲ್ಲಿ ಡಸ್ಟ್ ಮಾಡ್ಕೋರಿ ಕೆಳಗ, ಅಂದ್ರೆ ರೊಟ್ಟಿ ಬಡಿಯಕ್ ಈಸಿ ಆಗ್ತೈತಿ. ಆಮೇಲೆ ಈವನ್ಲಿ ಎಲ್ಲಾ ಕಡೆ ಪ್ರೆಷರ್ ಹಾಕೋತ ಈ ರೀತಿ ಬಡ್ಕೋತ ಹೋಗ್ಬೇಕ. ಸ್ಟಾರ್ಟಿಂಗ್ ಒಂದ ಕೈಲೆ ಬಡಿಯೋದ, ಒಂದ್ ಕೈ ಸಪೋರ್ಟ್ ತಗೊಂಡ ಹಿಟ್ ಹಚ್ಕೋತ ಹೋಗ್ರಿ ಕೆಳಗ ಮತ್ ಮೇಲೆ ನೋಡ್ರಿ. ಇದು ಪ್ರಾಕ್ಟೀಸ್ ಮಾಡ್ಕೋತ ಬರ್ತೈತಿ, ಸೌಂಡ್ ಕೇಳಾತಿರಲ್ಲ, ಈ ಸೌಂಡ್ ಕೇಳಿದ ಕೂಡ ನಮ್ಗೆ ಹೊಟ್ಟಿ ಹಸಿವಾಗ್ತೈತಿ. ಆಮೇಲೆ ಇನ್ನೊಂದು ಫೀಲಿಂಗ್ ಬರ್ತೈತಿ, ನಾವ್ ಎಷ್ಟ ಬೆಳೆದ್ರು ಎಷ್ಟ ಕಲ್ತ್ರು ನಮ್ ತಾಯಿಯವ್ರಂಗ ಕೆಲಸ ಮಾಡುವಷ್ಟು ಕೆಪಾಸಿಟಿ ನಮ್ ಕಡೆ ಇಲ್ಲೇ ಇಲ್ಲ. ಅವ್ರು ಎಷ್ಟು ಎಫರ್ಟ್ಲೆಸ್ಲಿ ಎಲ್ಲಾ ಕೆಲಸನೂ ಮಾಡ್ತಾರ ಮತ್ ತೋರಿಸ್ಕೊಳಂಗೂ ಇಲ್ಲ. ಇದಕ್ಕ ನೀವೇನಂತೀರಿ? ಆಮೇಲೆ ನಮ್ ಕಡೆ ಎಲ್ಲ ಬೆಳಿಗ್ಗೆ ಬೆಳಿಗ್ಗೆ ಈ ಸೌಂಡ್ ಬರಕ್ ಸ್ಟಾರ್ಟ್ ಆಗ್ತೈತಿ, ಯಾಕಂದ್ರೆ ಎಲ್ಲರೂ ರೊಟ್ಟಿ ಬಡಿತಿರ್ತಾರ. ಆಮೇಲೆ ನಮ್ ಕ್ಲೈಮೇಟ್ ಈಗ ನಾವ್ ಚಪಾತಿಗಿಂತ ರೊಟ್ಟಿನ ಜಾಸ್ತಿ ತಿನ್ಬೇಕ. ಈ ಕಡೆ ರೊಟ್ಟಿ ಬಡಿಯುವಾಗನ ಆ ಕಡೆ ನಾವ ಹಂಚ್ ಕಾಯಿಸ್ಕೊಳಕ್ ಇಟ್ಕೋಬೇಕಾಗ್ತೈತಿ. ಈ ರೀತಿ ಕಬ್ಬಿಣದ ಹಂಚ್ ತಗೋರಿ. ಇದ ನಾನ್ ಸ್ಟಿಕ್ ತವಾ ಮೇಲೆ ಕರೆಕ್ಟ್ ಬರಂಗಿಲ್ಲ. ರೊಟ್ಟಿ ಹಾಕಿ ಒಂದ್ ಅರ್ಧ ನಿಮಿಷ ಆದ್ಮೇಲೆ ಒಂದ್ ಕಾಟನ್ ಕ್ಲಾತ್ ನೀರ್ ಒಳಗ್ ಡಿಪ್ ಮಾಡಿ ಇಟ್ಕೊಂಡಿರಿ ಮೊದ್ಲ. ಅದನ್ನ ಈ ರೀತಿ ನೀರ ಎಲ್ಲಾ ಕಡೆನೂ ನಾವ ಹಚ್ಚಬೇಕಾಗ್ತೈತಿ ರೊಟ್ಟಿಗ ನೋಡ್ರಿ. ಸ್ಲೋಲಿ ಹಚ್ಚ್ರಿ, ಅಂದ್ರ ಮತ್ತ ಅದ ಕ್ಲಾತಿಗಂಟಿ ರೊಟ್ಟಿ ಹರಿದ್ ಬಿಡ್ತೈತಿ. ಎರಡು ಕಡೆ ಫ್ಲಿಪ್ ಮಾಡ್ಕೋತ ನಾವ ರೊಟ್ಟಿನ ಬೇಯಿಸ್ಬೇಕಾಗ್ತೈತಿ. ಚಪಾತಿನ ಬೇಯಿಸ್ತೇವಲ್ಲ ಆಲ್ಮೋಸ್ಟ್ ಹಂಗ, ಬಟ್ ಇಲ್ಲೇ ನಾವ್ ಎಣ್ಣೆ ಹಚ್ಚಂಗಿಲ್ಲ ಅಷ್ಟ. ಫ್ಲೇಮ್ ಥ್ರೂ ಔಟ್ ಮೀಡಿಯಂ ಟು ಹೈ ಇಡ್ರಿ. ಸ್ವಲ್ಪ ಹೊತ್ತ ಈ ಕಡೆ ಬೇಯಿಸ್ಕೊಂಡ್ಮೇಲೆ ಮತ್ತ ಫ್ಲಿಪ್ ಮಾಡ್ರಿ ನೋಡ್ರಿ. ಆಲ್ಮೋಸ್ಟ್ ರೊಟ್ಟಿ ಆಗೈತಿ. ಈಗ ಇನ್ನೊಂದು ಕ್ಲಾತ್ ತಗೊಂಡ ಈ ರೀತಿ ನೀವ
ಪ್ರೆಸ್ ಮಾಡ್ಕೊಂತ ಬರ್ರಿ. ಅಂದ್ರೆ ಎಲ್ಲಾ ಕಡೆನೂ ನೀಟಾಗಿ ಬೇಯ್ತೈತಿ ನೋಡ್ರಿ, ಎಷ್ಟು ಚಲೋ ಪ್ಲಫಿ ಆಗತ್ತೆ ನಮ್ಮ ರೊಟ್ಟಿ. ರೊಟ್ಟಿ ಹಸಿಯತ್ತೈತೆ ನಂಗೀಗ ಇದನ್ನ ನೋಡಿ. ನೋಡಿದ್ರಲ್ಲ ಜೋಳದ ರೊಟ್ಟಿ ಮಾಡೋದ. ಈಗ ನಾವು ನೀವು ಕೂಡ ಪ್ರಾಕ್ಟೀಸ್ ಮಾಡೋಣ, ರೊಟ್ಟಿ ಮಾಡೋದ ಪರ್ಫೆಕ್ಟ್ ಅಂತ ಕಲಿಯೋಣ. ಸೊ ಈ ವಿಡಿಯೋ ಸಿಗುತ್ತೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ರಿ.